ಪಕ್ಷ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿಯನ್ನು ನಡೆಸಿರುವಂತದ್ದು ನೋಟಿ ಸರ್ಕಾರ ಅಂತ ಬಿಜೆಪಿ ನಾಯಕರು ಲೇವಡಿಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ದಂಡ ನಾಯಕ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಲೋಟಿ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಂದ್ರೇನೆ ಲೋಟಿ ಸರ್ಕಾರ. ಜಗತ್ ಜಾಹೀರಾತ್ ಆಗಿದೆ ಲೋಟಿಯನ್ನ ಮಾಡೋದ್ರ ಹೇಗಂತ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಐಟಿ ದಾಳಿಯಲ್ಲೂ ಕೂಡ ಸರ್ಕಾರದ ಭ್ರಷ್ಟಾಚಾರ ಬಯಲಾಗಿದೆ. ಎಲ್ಲದರಲ್ಲೂ ಕೂಡ ಸಾಲು ಸಾಲು ಐಟಿ ದಾಳಿಗಳಾಗ್ತಾ ಇದೆ. ಇತ್ತ ಭ್ರಷ್ಟಾಚಾರದಲ್ಲಿ ಮಿಂದೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರ ಏನಿದೆಯಲ್ಲ ಕಾಂಗ್ರೆಸ್ ಸರ್ಕಾರ, ಲೂಟಿ ಸರ್ಕಾರ, ಅದಕ್ಕೆ ಇನ್ನೊಂದು ಹೆಸರೇ ಬೇಡ, ಇನ್ನು ಮುಂದೆ ಲೂಟಿ ಸರ್ಕಾರ ಅಂತ ಕರೀರಿ ಅಂತ ಸಾಬೀತು ಮಾಡಿದ್ದಾರೆ ಯಡಿಯೂರಪ್ಪ. ದೋಡಿಕೇಶಿ ಬಣಗಳ ನಡುವೆ ನಾಯಕತ್ವ ಚಕ್ಕಾಟ ಜೋರಾಗ್ತಾ ಇದೆ. ವರ್ಗಾವಣೆ ದಂಧೆ ಮುಂದುವರೆದಿದೆ ಅನ್ನುವಂತ ನಿಟ್ಟಿನಲ್ಲಿ ಬಿಎಸ್ವೈ ಕಿಡಿಕಾರಿದ್ದಾರೆ. ಈ ವರ್ಗಾವಣೆ ದಂಧೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಬಿಎಸ್ ಯಡಿಯೂರಪ್ಪ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಟೀಕೆ ಮಾಡಿದ್ದಾರೆ, ಕಾಂಗ್ರೆಸ್ನ ಕಾಲೆಳೆದಿದ್ದಾರೆ, ಕಾಂಗ್ರೆಸ್ ವಿರುದ್ಧ ಸರಣಿ ಆರೋಪಗಳ ಸುರಿ ಮಳೆಯನ್ನೇ ಸುರಿಸಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಬಣಗಳ ನಡುವೆ ನಾಯಕತ್ವ ಜಗ್ಗಾಟ ತಾರಕಕ್ಕೆ ಏರ್ತಾ ಇದೆ. ಒಂದಲ್ಲ ಎರಡಲ್ಲ ಪಕ್ಷ ಒಂದೇ, ಆದ್ರೆ ಬಣ ಬಡಿತಾಟ ಅನ್ನೋದಿದೆಯಲ್ಲ ಜೋರಿದೆ. ಇತ್ತ ಡಿಕೆ ಶಿವಕುಮಾರ್ ಬಣ ಒಂದು ಕಡೆ, ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಬಣ ಒಂದು ಕಡೆ. ಉಪ ಮುಖ್ಯಮಂತ್ರಿ ಉಪಟಳಕ್ಕೆ ಕಡಿವಾಣ ಹಾಕೋದಕ್ಕೆ ಡಿನ್ನರ್ ಮೀಟಿಂಗ್ ಅನ್ನ ಕರೆದ್ರು. ಏನು ಪರಂಬನೆಯಲ್ಲಿ ರಾತ್ರೋ ರಾತ್ರಿ ಇತ್ತ ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಕರೆದಂತಹ ಮೀಟಿಂಗ್ ಇದೆಯಲ್ಲ, ಯಾಕೆ ನಿಮ್ ನಿಮ್ ಬಣ ಕಟ್ಕೊಂಡಿದ್ದೀರಾ ಅಂತ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ, ಕೇಂದ್ರ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ. ಅಸಂಬದ್ಧ ಅಸತ್ಯ ಮತ್ತು ಅರ್ಧ ಸತ್ಯ ಸಂಗತಿಗಳನ್ನು ಪ್ರಸ್ತಾಪಿಸಿ ತಮ್ಮ ಸರ್ಕಾರದ ವೈಫಲ್ಯಗಳಿಗೆ ಪರದೆ ಹಾಕುವಂತಹ ಕುತಂತ್ರ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಬರ ಪರಿಹಾರಕ್ಕೆ ಬಿಡುಗಡೆ ಮಾಡುವಂತಹ ಹಣವನ್ನು ನಿಶ್ಚಿತ. ಈ ಹಿಂದೆ ಸಹ ಬರಪೀಡಿತ ಒಂದು ಸಮಯದಲ್ಲಿ ಸರ್ಕಾರ ಪರಿಹಾರ ಕಾಮಗಾರಿ ಆರಂಭಿಸ್ತಾ ಇದ್ರು, ಕೇಂದ್ರದ ಪರಿಹಾರಕ್ಕಾಗಿ ಕಾಯ್ತಾ ಇರಲಿಲ್ಲ. ಆದರೆ ಈಗ ಸಂಪನ್ಮೂಲಗಳ ಒತ್ತಡದಲ್ಲಿರುವ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಸಹ ಕೇಂದ್ರ ಕಡೆ ನೋಡ್ತಾ ಇದ್ದಾರೆ. ಬರದ ಸಮಯದಲ್ಲಿ ರಾಜಕೀಯ ಮಾಡಿದೇನೆ, ಕೂಡಲೇ ಪೀಡಿತರ ನೆರವಿಗೆ ಧಾವಿಸಬೇಕಾಗಿತ್ತು. ಕಾಂಗ್ರೆಸ್ನ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮತ್ತು ಸುರ್ಜಿವಾಲಾ ಕರ್ನಾಟಕಕ್ಕೆ ಭೇಟಿ ನೀಡ್ತಾ ಇರುವಂತದ್ದು ಕಾಂಗ್ರೆಸ್ನ ಪಾಲಿಗೆ ರಾಜ್ಯ ಸರ್ಕಾರ ಎಟಿಎಂ ಆಗಿದೆ. ಕಲೆಕ್ಷನ್ ಟಾರ್ಗೆಟ್ ನೀಡೋದಕ್ಕೆ ರಾಜ್ಯಕ್ಕೆ ಅವರು ಭೇಟಿ ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಸಹ ಮನವರಿಕೆ ಆಗಿದೆ. ಅನಗತ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಟೀಕೆ ಮಾಡುವಂತಹದ್ದು ನಿತ್ಯ ಸಿದ್ದರಾಮಯ್ಯನವರ ಒಂದು ಚಾಳಿಯಾಗಿದೆ. ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಹಲವಾರು ಯೋಜನೆಗಳ ಮಹಾಪೂರವನ್ನು ಹರಿಸಿದೆ. ಬಹುಶಃ ಸಿದ್ದರಾಮಯ್ಯನವರಿಗೆ ಮಾಹಿತಿ ಕೊರತೆ ಇರಬಹುದು. ಎನ್ಡಿಆರ್ಎಫ್ನಲ್ಲಿ ಕೇಂದ್ರ ಸರ್ಕಾರ ಕಳೆದ 9 ವರ್ಷದಲ್ಲಿ 12,784 ಕೋಟಿ ಬಿಡುಗಡೆ ಮಾಡಿದೆ. ಎಸ್ಡಿಆರ್ಎಫ್ನಲ್ಲಿ ಕೇಂದ್ರ ಸರ್ಕಾರ ಕಳೆದ 9 ವರ್ಷದಲ್ಲಿ 3,377 ಕೋಟಿ ಬಿಡುಗಡೆ ಮಾಡಿದೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೇರವಾಗಿ ನೀಡಿರುವಂತಹ ಅನುದಾನ 2015-24 5.23 ಲಕ್ಷ ಕೋಟಿ ಕೇಂದ್ರದ ಯೋಜನೆಗಳನ್ನು ಹೊರತುಪಡಿಸಿ ಕೊಟ್ಟಿದ್ದಾರೆ.
राष्ट्रीय हद्दारी योजना के केंद्र सरकार 37,510 कोटि वेच माता है। राज्य में सद्य 54 योजना 2431 किलोमीटर उद्दद हद्दारी कामगारी 42,266 कोटि चालती बेंगलूर मैसूर एक्सप्रेस वे कार्यारंभ माता है। बेंगलूर चेन्नई एक्सप्रेस वे मुंदिन मार्च के सिद्ध आगता है। ग्रामीण रस्ते निर्माण के 3573 कोटि नीडिदे। किसान क्रेडिट कार्ड नल्ली 11.75 लक्ष रैतरिगे 20,000 कोटि नीडिदे। 59 लक्ष रैतरिगे किसान कल्याण योजनेयल्लि वर्ष के 6,000 नेरवागि वर्गायित माड्ता इद्दारे। राज्य सरकार मोदलु नानु इद्दाग 4,000 नीड्ता इद्दे, आदरे सिद्धरामय्य मुख्यमंत्री आदमेले ಅದನ್ನು ಸಹ ಸ್ಥಗಿತಗೊಳಿಸಿದರೆ। ರಸಗೊಬ್ಬರ ಸಹಾಯಧನ ಈತನಕ 19,567 ಕೋಟಿ ನೀಡಲಾಗಿದೆ। ಜಲಜೀವನ ಮಿಷನ್ ಯೋಜನೆಯಲ್ಲಿ 5,451 ಕೋಟಿ ನೀಡಲಾಗಿದೆ। 5,300 ಕೋಟಿ ಭದ್ರಾ ಯೋಜನೆಗೆ ಅನುಮೋದನೆ ದೊರೆತಿದೆ। ರಾಜ್ಯದ ರೈಲು ಮಾರ್ಗಗಳ ವಿದ್ಯುದೀಕರಣಕ್ಕೆ ಕೇಂದ್ರ ಸರ್ಕಾರ 1,722 ಕೋಟಿ ವೆಚ್ಚ ಮಾಡಿದೆ। ರಾಜ್ಯದ ರೈಲು ಯೋಜನೆಗಳಿಗೆ 2013 ರಲ್ಲಿ 800 ಕೋಟಿ ನೀಡಿದ್ರೆ ಈಗ 3,700 ಕೋಟಿ ನೀಡಲಾಗ್ತಾ ಇದೆ। ಬೆಂಗಳೂರು ಯಶವಂತಪುರ ಮತ್ತು ದಂಡು ರೈಲ್ವೆ ಯೋಜನೆ ನಿಲ್ದಾಣದ ಅಭಿವೃದ್ಧಿಗೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸರಾಜ್ ಹೋಗಾರ್। ಎಸ್ ಬಸರಾಜ್, ಗಮನಿಸ್ತಾ ಇದ್ದೀವಿ ಬಿಜೆಪಿ ಇತ್ತೀಚಿನ ದಿನಗಳಲ್ಲಿ ಬಹಳ ಆಕ್ಟಿವ್ ಆಗ್ತಾ ಇದೆ, ಅದರಲ್ಲೂ ಕೂಡ ಏನು ಕಾಂಗ್ರೆಸ್ ಸರ್ಕಾರವನ್ನ ಹೇಗಾದರೂ ಮಾಡಿ ನೆಲಸಮ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಇಡೀ ಟೀಮ್ ಮುಂದಾಗಿದೆ। ಈಗ ಸುದ್ದಿಗೋಷ್ಠಿಯಲ್ಲಿ ಯಡಿಯೂರಪ್ಪನವರು ಬಹಳ ಕಂಪ್ಲೇಂಟ್ ಗಳನ್ನು ಮಾಡ್ತಾ ಇದ್ದಾರೆ, ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಇದರ ಬಗ್ಗೆ ಅಂತ? ಚಂದ್ರಕಲಾ, ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪನವರು ಇವತ್ತು ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಕಾಂಗ್ರೆಸ್ ಸರ್ಕಾರವನ್ನ ಸಾಕಷ್ಟು ಒಂದ್ ಕಡೆ ಒಂದು ವಾಗ್ದಾಳಿ ಕೂಡ ನಡೆಸಿರುವಂತದ್ದು। ಈಗಾಗಲೇ ಏನು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇರುವಂತದ್ದು, ಈ ಒಂದು ಬರ ಅಧ್ಯಯನ ಸಮರ್ಪಕವಾಗಿ ಕೇಂದ್ರ ಸರ್ಕಾರಕ್ಕೆ ತಲುಪಿಸುವಲ್ಲಿ ಎಲ್ಲ ಒಂದ್ ಕಡೆ ವಿಫಲವಾಗಿದೆ ಅನ್ನುವಂತ ಆರೋಪವನ್ನ ಕೂಡ ಮಾಡಿರುವಂತದ್ದು। ಮತ್ತೆ ರಾಜ್ಯದಲ್ಲಿ ಈಗಾಗಲೇ ಏನು ಒಂದಿಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಬಣಗಳ ಬಡಿದಾಟ ನಡೀತಾ ಇದೆ, ಅದರಲ್ಲೂ ಕೂಡ ಡಿಸಿಎಂ ಬಣ ಮತ್ತೆ ಸಿದ್ದರಾಮಯ್ಯವರ ಬಣ ಅಂತಕ್ಕಂತ ಒಂದು ಬಣ್ಣದ ಸ್ಥಿತಿ ಸಾಕಷ್ಟು ಹೆಚ್ಚಾಗಿದೆ। ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಸಿಎಂ ಒಂದು ಹೊರಗಿಟ್ಟು ಒಂದಿಷ್ಟು ಡಿನ್ನರ್ ಕೂಡ ಮಾಡಿದ್ರು, ಅವರನ್ನ ಒಂದು ಸಮಾಧಾನ ಪಡಿಸಲಿಕ್ಕೆ ಈಗಾಗಲೇ ಏನು ಸುರ್ಜೆವಾಲಾ ಮತ್ತೆ ಕೆಸಿ ವೇಣುಗೋಪಾಲ್ ಅವರು ಬಂದು ಕೂಡ ಚರ್ಚೆ ಕೂಡ ನಡೆಸಿದ್ದಾರೆ, ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ। ಹಾಗಾಗಿ ಎಲ್ಲೋ ಒಂದು ಕಡೆ ಇವರ ಆ ಒಂದು ಸರ್ಕಾರದಲ್ಲಿ ಹೊಂದಾಣಿಕೆ ಇಲ್ಲ, ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯವರ ನಡುವೆ ಕೂಡ ಎಲ್ಲೋ ಒಂದು ಕಡೆ ಬಣಗಳ ಬಡಿದಾಟ ಹೆಚ್ಚಾಗಿದೆ। ಈ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿದ್ರೆ ಸರ್ಕಾರ ಈ ಒಂದು ಕಡೆ ಬರ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ, ಇವರು ಒಂದು ಕಡೆ ಏನು ಪ್ರಧಾನಿ ಮೋದಿ ಅವರನ್ನು ಕೂಡ ಟೀಕೆ ಮಾಡ್ತಾರೆ, ಅವರ ಒಂದು ಟೀಕೆ ಮಾಡುವ ಅಬ್ಬರದಲ್ಲಿ ಒಂದ್ ಕಡೆ ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸ್ತಾ ಇಲ್ಲ, ಒಂದ್ ಕಡೆ ಏನು ಗಂಡ ಹೆಂಡತಿ ನಡುವೆ ಕೂಸು ನಾಶ ಆಯ್ತು ಅನ್ನುವಂತ ಗಾದೆ ಇದೆಯಲ್ಲ, ಅದೇ ರೀತಿ ರಾಜ್ಯದ ಪರಿಸ್ಥಿತಿ ಆಗ್ತಾ ಇದೆ। ಹಾಗಾಗಿ ಗ್ಯಾರಂಟಿಯ ಸರ್ಕಾರ ಅಂತಕ್ಕಂತ ಬಿಂಬಿಸ್ಲಾ ಇದ್ದಾರೆ, ಆದ್ರೆ ಗ್ಯಾರಂಟಿಗಳನ್ನ ಪೂರೈಸುವಲ್ಲಿ ವಿಫಲ ಆಗ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನು ಕೂಡ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಮಾಡಿರುವಂತದ್ದು ಚಂದ್ರಕಲಾ। ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ, ನಾಳೆಯಿಂದ 16 ನಾಯಕರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿಕೊಂಡು ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕು ಅಂತ ಅನ್ಕೊಂಡಿದ್ದಾರೆ, ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಅಂತ? ಚಂದ್ರಕಲಾ, ಈಗಾಗಲೇ ಏನು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇರುವಂತದ್ದು, ಈ ಬರ ಅಧ್ಯಯನಕ್ಕಾಗಿ ತಂಡಗಳನ್ನ ಬಿಜೆಪಿ ಪಕ್ಷ ಮಾಡಿರುವಂತದ್ದು, ಆ ತಂಡದ ಪ್ರಮುಖವಾಗಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆ ತಂಡ ಕೂಡ ರಾಜ್ಯದ ವಿವಿಧ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಹೋಗಿ ಬರ ಅಧ್ಯಯನ ಮಾಡಲಿದೆ। ಈ ಒಂದು ಬರ ಅಧ್ಯಯನ ಮಾಡಿ ಕೇಂದ್ರಕ್ಕೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ರವಾನೆ ಮಾಡಲಿದ್ದಾರೆ, ಮತ್ತೆ ರಾಜ್ಯದಲ್ಲಿ ಸರ್ಕಾರದ ಒಂದಿಷ್ಟು ವಿಫಲಗಳನ್ನ ಎತ್ತಿಡುವಲ್ಲಿ ಈ ಒಂದು ತಂಡಗಳನ್ನ ಬಿಜೆಪಿಯ ನಾಯಕರು ಒಂದು ರಚನೆ ಮಾಡಿರುವಂತದ್ದು। ಹಾಗಾಗಿ ನಾಳೆ ಶಿವಮೊಗ್ಗಕ್ಕೆ ಯಡಿಯೂರಪ್ಪನವರು ಹೋಗ್ತಾ ಇದ್ರೆ ಅಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅದಾದ ಬಳಿಕ ರಾಜ್ಯಾದ್ಯಂತ ಏನು ಈ ಬರ ಅಧ್ಯಯನ ನಡೆಸಿ ಒಂದ್ ಕಡೆ ಸರ್ಕಾರದ ಒಂದಿಷ್ಟು ವಿಫಲತೆಗಳನ್ನ ಎತ್ತಿ ಹಿಡಿಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು। ಹಾಗಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಸರ್ಕಾರದ ಒಂದಿಷ್ಟು ಧೋರಣೆಗಳನ್ನ ರಾಜ್ಯದ ಜನತೆಗೆ ತಿಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ
आया क्षेत्र विधानसभा क्षेत्र वो कूड़ा पक्ष अलीरतक जिला नायक आगेबू तूक पंचायत वंदिष्ट अलीरतक तूक मटद अधिकारी नायक आगेबू इवर जो सीरी राज्य जनते वंदिष्ट ना सरकार विफलते बे मत मुंबर लोकसभा चुनाव हिन्ले दृष्टि इटकु केंद्र सरकार केलवंदिष्टु योजनेगळन्नु कूड राज्य सरकार के तलुपिसलिक्के आगता इल्ल अन्नुवंतन्न जनरिगे तोरिसबेकु अन्नुवंत निट्टिनल्लि ईगागले बीजेपी नायकरु ई तंडवन्न रचने माडिरुवंतद्दु चंद्रकला धन्यवादगळु बसराज होगा।